ಫಸ್ಟ್ ಕತೆ ಕೇಳೋಣ, ಸ್ಟೋರಿ ಕೇಳೋಣಲ್ವಾ? ಸ್ಕ್ರಿಪ್ಟ್ ಇಲ್ಲ ನಮ್ಮ ಹತ್ರ ಅಲ್ವಾ, ಸ್ಕ್ರಿಪ್ಟ್ ಬೇಕು. ಆ ಸ್ಕ್ರಿಪ್ಟ್ ಏನನ್ನೋದೇ ಗೊತ್ತಿಲ್ಲದೆ ನಾವು ನೀವೆಲ್ಲ ಅವಸರ ಪಡ್ತಾ ಇದ್ದೀವಿ ಅಲ್ವಾ. ಎಲ್ಲರೂ ಅವಸರ ಪಟ್ಬಿಟ್ರು ಇವಾಗ, ಯಾರೋ 8 ವರ್ಷದಿಂದ ನಡೆದಿದ್ದಲ್ಲ, ಇವಾಗ ಬಂದು ಮಾತಾಡ್ತಾರೆ, ಮಾತಾಡ್ತಾ ಇನ್ನೇನೋ ಹೇಳ್ತಾ ಹೋಗ್ತಾರೆ, ಇನ್ನೇನೋ ಫಿಟ್ಟಿಂಗ್ ಇಡ್ತಾರೆ. ಆ ಮಾತುಗಳು ಎಲ್ಲೆಲ್ಲೋ 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 ಹೋದಾಗ ಏನೇನಾಗುತ್ತೆ ಅಂದರೆ ಸಿ ಒಂದು 1000 ಕಾರಣ ಇರುತ್ತೆ ಸರ್, ಒಬ್ಬೊಬ್ಬರೊಂದೊಂದು ಸರಿ ಮಾತಾಡಬೇಕಾದ್ರೆ ಅಲ್ವಾ. ಅದರಲ್ಲಿ ಬರೀ ಇಷ್ಟೇ ಹೇಳಿದಾಗ ಅದೇನೋ ಅರ್ಥ ಬೇರೆ ಕೊಡುತ್ತೆ. ಅದು ಇವಾಗ ಆಗ್ತಿರೋದೆಲ್ಲ ಅದೇ, ಅದು ಸ್ವಲ್ಪ ಕೂಲ್ ಆಗಬೇಕು. ಅದು ನನಗೆ ಈ ವಾತಾವರಣನೇ ಇಷ್ಟ ಇಲ್ಲ ರೀ, ನನಗೆ ಈ ಕಿತ್ತಾಟ ಎಲ್ಲ ಇದೆಯಲ್ಲ. ನನ್ನ ಜೀವನದಲ್ಲಿ ಎಷ್ಟೋ ಸರಿ ದೂರ ಹೋಗ್ಬಿಡ್ತೀನಿ, ನನಗೆ ಬೇಡ ಆ ವಾತಾವರಣ. ವಾಪಸ್ ಬರಬೇಕು ಅಂದರೆ ಇದು ರೈಟ್ ಟೈಮ್. ಒಂದು ವಿಷಯ ಎದ್ದಿದೆ ಮೇಲೆ, ಇದು ತಿದ್ಕೋಬೇಕಿರೋದು ಇವಾಗ ಸಂಘಗಳು ತಿಂಗಳು ತಿಳ್ಕೊಬೇಕು. ಪ್ರತಿ ಸಂಘನೂ ಅಲರ್ಟ್ ಆಗಬೇಕು. ಡಾಕ್ಯುಮೆಂಟೇಷನ್ಗಳು, ರೈಟಿಂಗ್ಸು, ಕಾರ್ಪೊರೇಟ್ ಥರ ನಡೆಯೋ ಥರ ಕಲಿಬೇಕು. ಆಟೋಮೆಟಿಕ್ಕಾಗಿ ಎಲ್ಲ ಸರ್ ಹೋಗುತ್ತೆ. ಸರ್, ಈಗ ಸುದೀಪ್ ಸರ್ ನಿಮ್ಮ ಲೈಫಲ್ಲಿ ಮೊದಲ ಸ್ಥಾನ ಕೊಟ್ಟಿದ್ದೀರಾ, ಈ ಥರ ಆರೋಪಗಳು ಬಂದಾಗ ಅದನ್ನು ನೀವು ಇದಕ್ಕೆ ಚರ್ಚೆ ಮಾಡಿದ್ದುಂಟಾ ಅಥವಾ ಅವರು ನಿಮ್ಮ ಹತ್ರ ಏನಾದರೂ ಆಗಿದ್ದುಂಟಾ? ನಾನು ಏನು ಮಾತಾಡೋಕೆ ಹೋಗಲ್ಲ ಬೇರೊಬ್ಬರ ಹತ್ರ. ನನ್ನ ಲೈಫ್ ನಾನು ನಡ್ಕೊಂಡು ಹೋಗ್ತೀನಿ, ಅದು ಹೆಂಗೆ ಬರುತ್ತೋ ಅದು ನಾನು ಫೇಸ್ ಮಾಡ್ಕೊಂಡು ಹೋಗಿದ್ದೀನಿ. ನನ್ನ ಮೇಲೆ ಕಡಿಮೆ ಆರೋಪಗಳು ಬಂದಿತ್ತಾ? ಎಲ್ಲ ಬಂದಿತ್ತು, ಬಟ್ ನಾನು ಫೇಸ್ ಮಾಡ್ಕೊಂಡು ಹೋಗಿದ್ದೀನಿ ಅದನ್ನು. ಬಟ್ ಏನು ಅಂದರೆ, ಇಲ್ಲಿ ಒಂದು ಫ್ಯಾಮಿಲಿ ನಾವು ಅನ್ನೋದನ್ನು ಒಂದು ಸರಿ ನೆನಪು ಮಾಡ್ಕೋಬೇಕು ಎಲ್ಲರೂ ಅಷ್ಟೇ. ವಿ ಹ್ಯಾವ್ ಬೀನ್ ಆಲ್ ಟುಗೆದರ್, ನೋವೋ ಕಷ್ಟನೋ ಜೊತೇಲಿ ಅನುಭವಿಸ್ಬೇಕು ಎಲ್ಲರೂ, ಜೊತೇಲಿ ಇರಬೇಕು ಎಲ್ಲರೂ ಅನ್ನೋದು ಒಂದು ಬೇಕು ನಮ್ಗೆ ಇವಾಗ ಅದು. ಬಟ್ ಕೂತ್ಕೊಳ್ಳೋಣ, ಕೂತ್ಕೊಳ್ಳೋ ಗೊತ್ತಾಗುತ್ತೆ. ಅಲ್ಲ, ಶಿವಣ್ಣನೇ ಫಸ್ಟು ಯಾವತ್ತಿದ್ರೂ ಕರ್ನಾಟಕಕ್ಕೆ ರಾಜ್ಕುಮಾರ್ ಫ್ಯಾಮಿಲಿನೇ ಫಸ್ಟು. ನೀವು ಫಸ್ಟು ಶಿವರಾಜ್ಕುಮಾರ್ ಹತ್ರನೇ ಹೋಗ್ಬೇಕು, ನಾನು ಯಾವತ್ತಿದ್ರೂ ನೆಕ್ಸ್ಟೇ. ಅರ್ಥ ಆಯ್ತಾ? ಶಿವರಾಜ್ಕುಮಾರ್ ಮಾತಾಡ್ಬಿಟ್ಟು ಬರಲಿ, ನಾನು ಫಸ್ಟ್ ಇವ್ರಿಗೆ ಲೆಟ್ರ್ ಕೂಡ ಕೇಳಿದ್ರು ಕೂಡ ಶಿವರಾಜ್ಕುಮಾರ್ಗೇನೆ. ಶಿವರಾಜ್ಕುಮಾರ್ ಹತ್ರ ಫಸ್ಟ್ ಕೊಡಿ, ಆಮೇಲೆ ನನ್ನ ಹತ್ರ ತಂದು ಕೊಡಿ ಅಂತ ಹೇಳಿದ್ದೀನಿ ನಾನು. ಅದು ಯಾವತ್ತಿದ್ರು ಹೆಡ್ ಆಫೀಸ್ ಅದೇ ನಮಗೆ. ಅವ್ರ ಹೆಸರು ಹೇಳಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ, ತೊಂದರೆ ಇಲ್ಲ. ನಾವು ಮಾತಾಡ್ತೀವಿ, ಅವರು ಏನು ತೊಂದರೆ, ಟ್ರೈ ಮಾಡೋಣ, ಅವಸರ ಪಡೋದು ಬೇಡ. ಆಯಿತಾ? ಯಾರ್ಯಾರಿಗೆ ಎಷ್ಟು ನೋವಾಗಿದೆ ಅಂದರೆ ಇದು ಮುಲಾಮಾಗಿ ಸರಿ ಮಾಡೋ ಕೆಲಸಗಳೆಲ್ಲ ಆಯಿತು. ಅದೇ ಸರಿ ಮಾಡ್ಬೇಕಾದ್ರೆ ತುಂಬ ಕೆಲಸಗಳದ್ದು ಏನು ನನಗೆ ಗೊತ್ತಿಲ್ವಲ್ಲ. ಇದು ಇಬ್ಬರು ಸ್ನೇಹಿತರ ಮಧ್ಯೆ ಜಗಳ ಆಗಿರೋದು, ನಿರ್ಮಾಪಕನೂ ಅಲ್ಲ ಇವನು ಆರ್ಟಿಸ್ಟು ಅಲ್ಲ ಇವರಿಬ್ಬರ ಮಧ್ಯೆ, ಅದು ಪ್ರಾಬ್ಲಮ್ ಆಗಿರೋದು. ಇವಾಗ ನಿರ್ಮಾಪಕ ಜಗಳ ಆದರೆ ಏನಾಗುತ್ತೆ, ನಾನು ಇಷ್ಟು ಕೊಟ್ಟೆ ಇಷ್ಟು ವಾಪಸ್ ಬರಬೇಕು ಅಂತ ಬರುತ್ತೆ. ಇದು ಸ್ನೇಹ ಮೇಲೆ ಹೋಗಿರೋದು, ಅದರಿಂದನೇ ಇದು ಇಷ್ಟು ಕಿತ್ತಾಡ್ತಾ ಇರೋದು. ನೋಡೋಣ, ಮಾತಾಡೋಣ. ಏನೇ ನಾನು ಕುಮಾರ್ಗೆ ಏನು ಹೇಳೋದು, ಕುಮಾರ್ಗೆ ಎದ್ದಾಳ ಅಂದ್ರೆ ಮುಚ್ಕೊಂಡು ಎದ್ದೇಳ್ತೇನೆ ಅವನು. ವಿಸ್ತಾರ ನ್ಯೂಸ್, ನಿಖರ ಜನಪರ.